ಮಾಯಾವತಿ ಸಾರಥ್ಯದ ಬಿಎಸ್ಪಿ ಪಕ್ಷ ಯಾರಿಗೆ ಸಪೋರ್ಟ್ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಶಾಕ್ ಕೊಟ್ಟ ಮಾಯಾವತಿ ಬಿಜೆಪಿ ಕಾಂಗ್ರೆಸ್ ಎರಡು ಬಡವರ ಪರ ಇಲ್ಲ ಎಂದಿದ್ದೇಕೆ ಮಾಯಾವತಿ ಬಹುಜನ ಸಮಾಜವಾದಿ ಪಾರ್ಟಿ ಬಿಎಸ್ಪಿ ಪಾರ್ಟಿಯ ನಾಯಕಿ ಮುಖ್ಯಸ್ಥರು ಉತ್ತರ ಪ್ರದೇಶ ಮಾಜಿ ಸಿಎಂ ಕೂಡ ಹೌದು ಈ ಬಾರಿ ಇಂಡಿಯಾ ಮೈತ್ರಿಕೂಟ ಜೊತೆಗೆ ಎನ್ ಡಿ ಎ ಮೈತ್ರಿಕೂಟ ಎರಡು ಮೈತ್ರಿಕೂಟಗಳು ಸಾಕಷ್ಟು ಜಿದ್ದಾಜಿದ್ದನ ಪೈಪೋಟಿಯನ್ನು ಎದುರಿಸ್ತಾ ಇದ್ದಾವೆ ಲೋಕಸಭಾ ಚುನಾವಣೆಗೆ ಈಗಾಗಲೇ ರೆಡಿ ರೆಡಿಯಾಗಿದೆ ಅವ್ರ ಲೆಕ್ಕ ಅವ್ರಿಗೆ ಇವ್ರ ಲೆಕ್ಕ ಇವ್ರಿಗೆ ಹಾಗಿದ್ರೆ ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶ ಗೆದ್ದರೆ ಇಡೀ ದೇಶ ಗೆದ್ದಂತೆ ದೇಶವನ್ನು ಆಳಬಹುದು ಅನ್ನೋ ಒಂದು ಗಾದೆ ಮಾತಿದೆ ಒಂದು ಮಾತಿದೆ ಯಾಕಂದರೆ ಎಂಬತ್ತು ಲೋಕಸಭಾ ಕ್ಷೇತ್ರ ಇರ್ತಕ್ಕಂಥ ರಾಜ್ಯ ಉತ್ತರ ಪ್ರದೇಶ ಯು ಪಿ ಯಲ್ಲಿ ಸಿ ಎಂ ಆಗಿ ಅಧಿಕಾರ ನಡೆಸಿದಂತಹ ಮಾಯಾವತಿ ಅವರ ಬಿ ಎಸ್ ಪಿ ಪಕ್ಷ ಇವತ್ತು ಯು ಪಿಯಲ್ಲಿ ಒಂದು ಸ್ಥಾನ ಕೂಡ ಗೆಲ್ಲದಷ್ಟು ಹೀನಾಯ ಪ್ರದರ್ಶನವನ್ನು ಕೊಡ್ತಾ ಇದೆ ವೋಟ್ ಶೇರ್ ತೊಗೊಬಹುದು ಬಿ ಎಸ್ ಪಿ ಪಕ್ಷ ಹದಿನೈದು ಪರ್ಸೆಂಟು ಹದಿನಾರು ಪರ್ಸೆಂಟು ಇಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ವೋಟ್ ಶೇರನ್ನು ತಗೋಬಹುದು ಲೋಕಸಭಾ ಚುನಾವಣೆಯಲ್ಲಿ ಆದರೆ ಅದು ಸೀಟುಗಳಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಬಿ ಎಸ್ ಪಿ ಎಸ್ ಪಿ ಮತ್ತು ಕಾಂಗ್ರೆಸ್ ಪಕ್ಷದ ಓಟನ್ನು ಒಡೆಯುತ್ತೇ ವಿನಃ ಬಿಜೆಪಿಗೆ ನಷ್ಟ ಏನು ಉಂಟು ಮಾಡಲ್ಲ ಅನ್ನೋ ಒಂದು ಚರ್ಚೆ ಲೆಕ್ಕಾಚಾರ ಇದೆ ಕಳೆದ ಒಂದು ಎರಡು ದಿನಗಳಿಂದ ಮಾಯಾವತಿ ಈ ಬಾರಿ ಇಂಡಿಯಾ ಮೈತ್ರಿಕೂಟದ ಜೊತೆ ಪಾಲ್ಗೊಳ್ತಾರೆ ಇಂಡಿಯಾ ಮೈತ್ರಿಕೂಟದ ಜೊತೆ ಅಲಯನ್ಸ್ ಆಗ್ತಾರೆ ಅವರು ಕೂಡ ಮೈತ್ರಿಕೂಟದ ಭಾಗ ಆಗ್ತಾರೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಬಟ್ ಇದುವರೆಗೂ ಕೂಡ ಮಾಯಾವತಿ ಈ ಒಂದು ವಿಚಾರವಾಗಿ ಎನ್ ಡಿ ಎ ಮೈತ್ರಿ ಕೂಡ ಸೇರ್ತಾರಾ ಅಥವಾ ಇಂಡಿಯಾ ಮೈತ್ರಿ ಕೂಡ ಸೇರ್ತಾರ ಅನ್ನೋ ಒಂದು ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿರಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಮಾಯಾವತಿ ತಾನು ಯಾವುದೇ ರೀತಿಯ ಇಂಡಿಯಾ ಆಗಿರ್ಬೋದು ಅಥವಾ ಎನ್ ಡಿ ಎ ಮೈತ್ರಿಕೂಟ ಆಗಿರ್ಬೋದು ಎರಡೂ ಮೈತ್ರಿಕೂಟಗಳ ಭಾಗ ಅಲ್ಲ ನಾನು ಇಂಡಿಪೆಂಡೆಂಟ್ ಆಗಿ ಬಿ ಎಸ್ ಪಿ ಪಕ್ಷ ಸ್ವತಂತ್ರವಾಗಿ ಯಾವುದೇ ಮೈತ್ರಿಕೂಟದಕ್ಕೆ ಸೇರದೆ ಸ್ಪರ್ಧೆ ಮಾಡ್ತೀವಿ ಲೋಕಸಭಾ ಚುನಾವಣೆಗೆ ಜೊತೆಗೆ ಮುಂಬರುವ ಐದು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ನಾಲ್ಕು ರಾಜ್ಯದಲ್ಲಿ ಕಂಟೆಸ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ರಾಜಸ್ಥಾನ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ತೆಲಂಗಾಣ ಮಿಜೋರಾಮಲ್ಲಿ ಸ್ಪರ್ಧೆ ಮಾಡಲ್ಲ ಈ ಉಳಿದ ನಾಲ್ಕು ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಕೂಡ ಸ್ಪರ್ಧೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಮಾಯಾವತಿಯವರು ಅವರು ಹಂಚಿಕೊಂಡಿದ್ದಾರೆ ಈ ಹಿಂದೆ ರಾಜಸ್ಥಾನದಲ್ಲಿ ಸುಮಾರು ಐದು ಪರ್ಸೆಂಟು ಆರು ಪರ್ಸೆಂಟ್ ವೋಟ್ ಶೇರನ್ನು ಪಡೆಯುವಂಥ ತಾಕತ್ತು ಬಿ ಎಸ್ ಪಿ ಪಕ್ಷಕ್ಕಿತ್ತು ಒಂದೆರಡು ಮೂರು ಜನ ಎಮ್ ಎಲ್ ಎ ಕೂಡ ಗೆದ್ದಿದ್ರು ಹಾಗಾಗಿ ಈ ಒಂದು ವೋಟ್ ಶೇರ್ ಜಾಸ್ತಿ ಆದರೆ ಒಂದು ಪಕ್ಷದ ಗೆಲುವಿನ ಗೆಲುವನ್ನು ತಡೆಯಬಹುದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮಾಯಾವತಿಯವರ ಬಿ ಎಸ್ ಪಿ ಪಕ್ಷ ಇನ್ನು ಮಧ್ಯಪ್ರದೇಶಲ್ಲೂ ಕೂಡ ಇದೆ ತೆಲಂಗಾಣದಲ್ಲಿ ಅಷ್ಟರ ಮಟ್ಟಿಗೆ ಚಾಪಿಲ್ಲ ಆದರೆ ಓಟುಗಳಂತೂ ಸಿಗಬಹುದು ಎಷ್ಟು ಪರ್ಸೆಂಟ್ ಅನ್ನೋದನ್ನು ನೋಡಬೇಕಾಗುತ್ತೆ ಹಾಗಾಗಿ ಛತ್ತೀಸ್ಗಢ ತೆಲಂಗಾಣ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಈ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಮಾಯಾವತಿಯವರ ಬಿ ಎಸ್ ಪಿ ಪಕ್ಷ ಸ್ಪರ್ಧೆ ಮಾಡುತ್ತೆ ಅನ್ನೋದನ್ನ ಘೋಷಣೆ ಮಾಡಿದ್ದಾರೆ ಈ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಗಿಂದು ತುಂಬ ಚರ್ಚೆ ಆಗ್ತಾ ಇದ್ದದ್ದು ಲೋಕಸಭಾ ಚುನಾವಣೆ ಉತ್ತರ ಪ್ರದೇಶದಲ್ಲಿ ಜೊತೆಗೆ ಇಡೀ ದೇಶದಂತ ಎಸ್ ಪಿ ಬಿ ಎಸ್ ಪಿಯನ್ನು ಸ್ಪರ್ಧೆ ಮಾಡುತ್ತೆ ಲೋಕಸಭಾ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಕೊಳ್ಳುತ್ತಾ ಅಥವಾ ಎನ್ ಡಿ ಎ ಮೈತ್ರಿ ಕೂಡಕ್ಕೆ ಸಪೋರ್ಟ್ ಮಾಡುತ್ತಾ ಅಂತ ಬಟ್ ಎರಡೂ ಮೈತ್ರಿಕೂಟಗಳು ಸರಿ ಇಲ್ಲ ಬಿ ಜೆ ಪಿಯ ಎನ್ ಡಿ ಎ ಮೈತ್ರಿಕೂಟ ಕೂಡ ಬಡವರ ವಿರೋಧಿಯಾಗಿದೆ ಕಾಂಗ್ರೆಸ್ ಲೀಡ್ ಮಾಡಿಸಿರ್ತಕ್ಕಂಥ ಇಂಡಿಯಾ ಮೈತ್ರಿ ಕೂಟ ಕೂಟ ಕೂಡ ಬಡವರ ವಿರೋಧಿಯಾಗಿದೆ ದಲಿತರ ವಿರೋಧಿಯಾಗಿದೆ ಅಲ್ಪಸಂಖ್ಯಾತರ ವಿರೋಧಿಯಾಗಿದೆ ಅಂತ ಮಾಯಾವತಿಯವರು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ ಸೊ ಅಲ್ಲಿಗೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮಾಯಾವತಿಯವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯಾವುದೇ ಮೈತ್ರಿಕೂಟದ ಭಾಗ ಆಗ್ತಾ ಇಲ್ಲ ಸೊ ಇದು ಒಂದು ರೀತಿ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟಕ್ಕೆ ನಷ್ಟ ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಬಿ ಎಸ್ ಪಿಗೆ ಎಲ್ಲ ರಾಜ್ಯದಲ್ಲೂ ಕೂಡ ತಕ್ಕ ಮಟ್ಟದಾಗಿ ವೋಟರ್ಸ್ ಇದ್ದಾರೆ ಓಟ್ಸ್ ಇದೆ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಿದರೆ ಬಿ ಎಸ್ ಪಿಗೆ ಗೆಲ್ಲುವಂಥ ಶಕ್ತಿ ಕೆಲವೊಂದಿಷ್ಟು ಕ್ಷೇತ್ರದಲ್ಲೂ ಕೂಡ ಇದೆ ಒಳ್ಳೆ ಕ್ಯಾಂಡಿಡೇಟು ಒಳ್ಳೆ ಚೆನ್ನಾಗಿ ಪ್ರಚಾರ ಮಾಡಿದ್ರೆ ಮಾಯಾವತಿ ಅಂದ್ರೆ ಪ್ರಚಾರದ ಕಣಕ್ಕಿಳಿದ್ರೆ ಮಾಯಾವತಿಗೆ ತನ್ನದೇ ಅಂತ ವೋಟ್ ಬ್ಯಾಂಕ್ ಇದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಬಹುದು ಬಟ್ ಮಾಯಾವತಿ ಆ ಕೆಲಸವನ್ನು ಮಾಡ್ತಾ ಇಲ್ಲ ಅನ್ನೋ ಒಂದು ಅಪವಾದ ಕೂಡ ಇದೆ ಎಲ್ಲ ಒಂದು ಕಡೆ ಇಂಡೈರೆಕ್ಟಾಗಿ ಬಿ ಜೆ ಪಿಗೆ ಸಪೋರ್ಟ್ ಮಾಡ್ತಾರೆ ಮಾಯಾವತಿಯವರು ಅನ್ನೋ ಒಂದು ಆರೋಪ ಕೂಡ ಇದೆ ಹೀಗಾಗಿನೇ ಇಂಡಿಯಾ ಮೈತ್ರಿಕೂಟದ ಭಾಗ ಆಗೋದಿಲ್ಲ ಎನ್ ಡಿ ಎ ಮೈತ್ರಿಕೂಟದ ಭಾಗ ಕೂಡ ಆಗೋದಿಲ್ಲ ಅನ್ನೋದನ್ನು ಹೇಳಿದರೆ ಇದು ಒಂದು ರೀತಿ ಯು ಪಿಯಲ್ಲಿ ಬಿ ಜೆ ಪಿಗೆ ಲಾಭ ಆಗಬಹುದು ಎಸ್ ಪಿ ಮತ್ತು ಕಾಂಗ್ರೆಸ್ಗೆ ನಷ್ಟ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ನೋಡೋಣ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀವಿ ನೋಡೋಣ ಮಾಯಾವತಿ ಅವರ ಸ್ಟ್ಯಾಂಡ್ ಬದಲಾಗುತ್ತಾ ಅದೇ ರೀತಿ ಇರ್ತಾರ ಇಲ್ಲಿ ನರೇಂದ್ರ ಮೋದಿಗೂ ಶಾಕ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಗೂ ಕೂಡ ಶಾಕ್ ಕೊಟ್ಟಿದ್ದಾರೆ ಸೊ ನಿಮ್ಮ ಪ್ರಕಾರ ಮಾಯಾವತಿ ಅವರು ಮೈತ್ರಿಕೂಟದ ಭಾಗ ಆಗಬೇಕಾಗಿತ್ತಾ ಇಂಡಿಯಾ ಅಥವಾ ಎನ್ ಡಿ ಎ ಯಾವ ಮೈತ್ರಿಕೂಟಕ್ಕೆ ಹೋಗಬೇಕಾಗುತ್ತೆ ಮಾಯಾವತಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ